ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ತೀವ್ರ ಆರ್ಥಿಕ ಸಂಕಷ್ಟ, ಭಯೋತ್ಪಾದನೆ, ಪ್ರತ್ಯೇಕತಾವಾದದ ಚಳವಳಿಗಳು, ಹೋರಾಟಗಳು, ವಿದ್ಯುತ್ ಕೊರತೆ, ಆಹಾರ ಧಾನ್ಯಗಳ ಕೊರತೆಯಲ್ಲಿ ನರಳುತ್ತಾ ಇರುವ ಪಾಕಿಸ್ತಾನಕ್ಕೆ ಈಗ ಭಾರತ ಮತ್ತೊಂದು ಹೊಡೆತ ಕೊಡೋದಕ್ಕೆ ಹೋಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅತ್ಯಂತ ಪುರಾತನ ಮತ್ತು ಅತ್ಯಂತ ಬಲಿಷ್ಠ ಒಪ್ಪಂದ ಅಂತ ಕರೆಸಿಕೊಳ್ಳುವ ಸಿಂಧು ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡಿ ಮತ್ತೆ ಆ ಬಗ್ಗೆ ಮಾತುಕತೆಗೆ ಕೂತು ಇನ್ನೊಂದು ಒಪ್ಪಂದಕ್ಕೆ ಬರುವ ಬಗ್ಗೆ ಭಾರತ ಪಾಕಿಸ್ತಾನಕ್ಕೆ ನೋಟಿಸ್ ಒಂದನ್ನು ಕೊಟ್ಟಿದೆ. ಆ ನೋಟಿಸ್ಗೆ ಪಾಕಿಸ್ತಾನ 3 ತಿಂಗಳೊಳಗಾಗಿ ಉತ್ತರ ಕೊಡಬೇಕು, ಇಲ್ಲದೇ ಇದ್ದರೆ ಇಂಡಸ್ ವಾಟರ್ ಟ್ರೀಟಿಯನ್ನು ನಾವು ರದ್ದು ಮಾಡಿಕೊಳ್ತೀವಿ ಅನ್ನೋದು ಭಾರತ ಕೊಟ್ಟಿರೋ ಎಚ್ಚರಿಕೆ. ಅಷ್ಟೇ ಅಲ್ಲ, ಇಂಥದೊಂದು ಕಠಿಣ ನೋಟಿಸನ್ನು ನಾವು ಪಾಕಿಸ್ತಾನಕ್ಕೆ ಕೊಡಲೇಬೇಕಾದ ಪರಿಸ್ಥಿತಿಯನ್ನು ಪಾಕಿಗಳು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತ ಭಾರತ ಹೇಳ್ತಾ ಇದೆ. ಇಲ್ಲಿ ಕಳೆದ 62 ವರ್ಷಗಳಲ್ಲಿ ಮೊದಲ ಬಾರಿಗೆ ಭಾರತ ಈ ಒಪ್ಪಂದವನ್ನು ರದ್ದು ಮಾಡಿಕೊಳ್ತೀವಿ, ಬೇಕಿದ್ರೆ ಇನ್ನೊಂದು ಒಪ್ಪಂದ ಮಾಡಿಕೊಳ್ಳೋಣ, ಜಲ ಹಂಚಿಕೆಯ ಬಗ್ಗೆ ಮತ್ತೆ ಮಾತುಕತೆಗಳನ್ನು ನಡೆಸೋಣ ಅಂತ ಈಗ ಹೇಳ್ತಾ ಇರೋದು ಯಾಕೆ? ಅಕಸ್ಮಾತ್ ಹಾಗೇನಾದರೂ ಮಾಡಿದರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ? ಇಷ್ಟಕ್ಕೂ ಏನಿದು ಸಿಂಧು ನದಿ ನೀರಿನ ಒಪ್ಪಂದ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೂ ಅವರ ದಿಮಾಕಗಳೇನು ಕಡಿಮೆ ಆಗಿಲ್ಲ. ದೇಶ ದೇಶಕ್ಕೆ ಹೋಗಿ ಭಿಕ್ಷೆ ಬೇಡಿಕೊಂಡು ಬಂದರೂ ಕೂಡ ಭಾರತದ ಜೊತೆಗಿನ ಸಂಬಂಧ ಸುಧಾರಣೆಗೆ ಅಲ್ಲಿನ ರಾಜಕೀಯ ನಾಯಕರು ಸಿದ್ಧ ಇಲ್ಲ. ಯಾಕೆಂದರೆ ಭಾರತ ವಿರೋಧ ಅನ್ನೋದು ಅವರ ಲಾಂಗ್ ಟೈಮ್ ಪ್ರಾಜೆಕ್ಟು. ಅದು ಅಲ್ಲಿನ ರಾಜಕಾರಣಿಗಳು ಹಾಗೂ ಸೇನಾಧಿಕಾರಿಗಳ ಅನ್ನದ ಮೂಲ. ಭಾರತದ ಜೊತೆ ವಿರೋಧ ಇದ್ರೇ ಪಾಕಿಸ್ತಾನದ ರಾಜಕಾರಣಿಗಳು ಹಾಗೂ ಸೇನೆಗೆ ಭಾರತದ ಹೆಸರಲ್ಲಿ ಚೈನಾ ಅಮೆರಿಕಾಗಳಿಂದ ಭಿಕ್ಷೆ ಎತ್ತೋದಿಕ್ಕೆ, ಅದನ್ನು ವಿದೇಶಗಳಲ್ಲಿ ಪಾರ್ಕ್ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಅವರು ಭಾರತದ ಜೊತೆಗಿನ ಜಗಳವನ್ನು ಬಿಡೋದಿಲ್ಲ. ಇಲ್ಲಿಗೆ ವಿಷಯ ಏನು ಅಂದರೆ, ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ 1960 ಸಿಂಧು ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಜಲ ಒಪ್ಪಂದ ಆಗಿತ್ತು. ವಿಶ್ವಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ನಡೆದಿದ್ದ ಆ ಒಪ್ಪಂದವನ್ನು ಪಾಕಿಸ್ತಾನ ದುರುದ್ದೇಶಪೂರ್ವಕವಾಗಿ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಆರೋಪ ಮಾಡಿರೋ ಭಾರತ ಆ ಇಡೀ ಒಪ್ಪಂದವನ್ನು ರದ್ದು ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಗೆಳೆಯರೇ, ಸಿಂಧು ನದಿಯ ಬಗ್ಗೆ ನಿಮಗೆ ಗೊತ್ತಿದೆ, ಆ ಬಗ್ಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಸಾಕಷ್ಟು ಹೇಳಿದ್ದೀನಿ. ಸಿಂಧು ನದಿಯ ಕಾರಣಕ್ಕೇನೆ ಭಾರತವನ್ನು ಹಿಂದೂಸ್ತಾನ ಅಂತ ಕರೀತಾರೆ. ಈ ಸಿಂಧು ನದಿ ಟಿಬೆಟಲ್ಲಿ ಹುಟ್ಟುತ್ತೆ, ಅಲ್ಲಿಂದ ಲಡಾಖಲ್ಲಿ ಪ್ರವೇಶ ಮಾಡಿ ಆನಂತರ ಆಕ್ರಮಿತ ಕಾಶ್ಮೀರದ ಮೂಲಕ ಪಾಕಿಸ್ತಾನದಲ್ಲಿ ಪ್ರವಹಿಸುವ ನದಿ ಅರೇಬಿಯಾ ಸಮುದ್ರವನ್ನು ತಲುಪುತ್ತೆ. ಹೀಗೆ ಟಿಬೆಟ್ನಿಂದ ಅರೇಬಿಯಾ ಸಮುದ್ರವನ್ನು ತಲುಪುವವರೆಗೆ ಇದು ಸಾಕಷ್ಟು ಉಪನದಿಗಳನ್ನು ತನ್ನಲ್ಲಿ ಸೇರಿಸಿಕೊಳ್ಳುತ್ತೆ ಮತ್ತು ಆ ಉಪನದಿಗಳು ಕಾಶ್ಮೀರದಲ್ಲಿ, ಪಂಜಾಬಲ್ಲಿ, ಪಾಕಿಸ್ತಾನದಲ್ಲಿ ಕೂಡ ಹರಿಯುತ್ತವೆ. ಸಿಂಧು ನದಿ ಪಾಕಿಸ್ತಾನದ ಅತಿದೊಡ್ಡ ಜಲಮೂಲ. ಸಿಂಧು ನದಿಯ ನೀರನ್ನು ಕೃಷಿಗೆ ಬಳಕೆ ಮಾಡುವುದು ಮೊದಲಿಂದ ಇತ್ತಾದರೂ 1850 ಬ್ರಿಟಿಷರು ಈ ಭಾಗದಲ್ಲಿ ಕೃಷಿಗೆ ಅನುಕೂಲವಾಗುವ ಹಾಗೆ ಒಂದಷ್ಟು ಕಾಯಕಲ್ಪವನ್ನು ಮಾಡ್ತಾರೆ. ಹಳೆ ಕೆನಾಲ್ಗಳನ್ನು ಒಡೆದುಹಾಕಿ ಹೊಸ ಕೆನಾಲ್ಗಳು, ಕಾಲುವೆಗಳು, ಒಂದಷ್ಟು ಚಿಕ್ಕ ಚಿಕ್ಕ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ತಾರೆ. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಆಗ ಹಿಂದಿನಂತೆ ಪಾಕಿಸ್ತಾನಕ್ಕೆ ಕೂಡ ಭಾರತ ನೀರು ಒದಗಿಸಿಕೊಡ್ತಾ ಇತ್ತಾದರೂ ಪಾಕಿಗಳು ಭಾರತದ ಮೇಲೆ ದಾಳಿ ಮಾಡಿ ಕಾಶ್ಮೀರವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ ನಂತರ ಭಾರತ ನೀರು ಕೊಡೋದನ್ನು ನಿಲ್ಲಿಸೋ ತೀರ್ಮಾನವನ್ನು ಮಾಡಿತು. ಆನಂತರ ಎರಡು ದೇಶಗಳ ನಡುವೆ ಒಂದಷ್ಟು ಮಾತುಕತೆಗಳಾದವು. ಅದರ ಪ್ರಕಾರ ಪಾಕಿಗಳ ನೀರಿನ ಅಗತ್ಯವನ್ನು ಪೂರೈಸೋದಕ್ಕೆ ಭಾರತ 1948 ಒಪ್ಪಿಕೊಳ್ತಾ ಆದರೂ ಅದೊಂದು ತಾತ್ಕಾಲಿಕ ಒಪ್ಪಂದವಾಗಷ್ಟೇ ಉಳ್ಕೊಳ್ತು. ಇಲ್ಲಿ ಭಾರತ ಮುಂದೆ ಕೂಡ ಯಾವಾಗ ಬೇಕಾದರೂ ನೀರನ್ನು ನಿಲ್ಲಿಸಬಹುದು ಅನ್ನೋ ಕಾರಣಕ್ಕೆ ಹೆದರಿದ್ದ ಪಾಕಿಸ್ತಾನ ಸೀದಾ ಅವತ್ತಿಗೆ ಅವರ ಅಪ್ಪನ ಥರ ಇದ್ದ ಅಮೆರಿಕಾಗೆ, ಅಮ್ಮನ ಹಾಗೆ ನೋಡ್ಕೊಳ್ತಾ ಇದ್ದ ಬ್ರಿಟನ್ಗೆ ಹೋಗಿ ತನ್ನ ಭಯಾನ ಹೇಳ್ಕೊಳ್ತು. ಏನಾದರೂ ಮಾಡಿ ಭಾರತದಿಂದ ನಮಗೆ ನೀರು ಬಿಡಿಸಿ ಅಂತ ಕೇಳ್ಕೊಳ್ತು. ಇದರ ಪರಿಣಾಮ ಅಲ್ಲೊಂದು ಅಂತಾರಾಷ್ಟ್ರೀಯ ಜಲಷಡ್ಯಂತ್ರನೇ ಶುರುವಾಗಿ ಹೋಗುತ್ತೆ. ಅವತ್ತಿನ ಅಮೆರಿಕಾದ ರಾಜತಾಂತ್ರಿಕ ಹಾಗೂ ಅಲ್ಲಿನ ಆಟೋಮಿಕ್ ಎನರ್ಜಿ ಕಮಿಷನ್ನ ಮಾಜಿ ಮುಖ್ಯಸ್ಥ ಡೇವಿಡ್ ಲಿಲಿಂಥಲ್ ಅನ್ನೋನು ಭಾರತಕ್ಕೆ ಬರ್ತಾನೆ. ಸಿಂಧು ನದಿಯ ಪಾತ್ರದಲ್ಲಿ ಪ್ರವಾಸ ಮಾಡಿ ಕಾಲಿಯರ್ ಮ್ಯಾಗಝೈನ್ಗೆ ಒಂದು ಸಂಶೋಧನಾ ಹಾಗೂ ಸಲಹಾತ್ಮಕ ಲೇಖನವನ್ನು ಬರೀತಾನೆ. ಇಲ್ಲಿ ಎರಡೂ ದೇಶಗಳು ಶಾಂತಿಯುತವಾಗಿ ಮತ್ತು ಶಾಶ್ವತವಾಗಿ ಈ ನೀರಿನ ವಿವಾದವನ್ನು ಬಗೆಹರಿಸ್ಕೋಬೇಕು. ಪಾಪ ಪಾಕಿಸ್ತಾನಕ್ಕೆ ಕೂಡ ತುಂಬಾ ನೀರಿನ ಸಮಸ್ಯೆ ಇದೆ. ಹಿಂದೆ ಸಿಂಧು ನದಿಯ ನೀರು ಪಾಕಿಸ್ತಾನಕ್ಕೂ ಬರ್ತಾ ಇತ್ತು, ಹೀಗಾಗಿ ಈ ವಿವಾದಕ್ಕೊಂದು ಶಾಶ್ವತ ತೆರೆಯನ್ನ ಎಳೆಯಬೇಕು. ಅದಕ್ಕೆ ವಿಶ್ವಬ್ಯಾಂಕ್ ಮಧ್ಯಪ್ರವೇಶ ಮಾಡಿ ಅವರ ಮಧ್ಯಸ್ಥಿಕೆಯಲ್ಲಿ ವಿವಾದವನ್ನು ಬಗೆಹರಿಸಿ ಎರಡೂ ದೇಶಗಳಿಗೂ ಒಂದಷ್ಟು ಡ್ಯಾಮು ಹಾಗೂ ಕೆನಾಲ್ ನಿರ್ಮಾಣ ಮಾಡಿಕೊಂಡು ನೀರಾವರಿ ಸೌಲಭ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಹಣಕಾಸಿನ ನೆರವು ಕೊಡಬೇಕು ಅನ್ನೋ ಸಲಹೆಯನ್ನು ಕೊಟ್ಟು ಲೇಖನ ಬರೀತಾನೆ ಲಿಲಿಂಥಿಲ್. ಅವನ ಸಲಹೆಯನ್ನ ಅವತ್ತಿನ ವಿಶ್ವಬ್ಯಾಂಕ್ ಅಧ್ಯಕ್ಷ ಯೂಜಿನ್ ಬ್ಲಾಕ್ ಕೂಡ ಸೀರಿಯಸ್ ಆಗಿ ತಗೋತಾನೆ. ಇದೆಂಥ ಷಡ್ಯಂತ್ರ ನೋಡಿ, ನಮ್ಮ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಈ ಡೇವಿಡ್ ಲಿಲಿಂಥಿಲ್ ನನ್ನ ಭಾರತ ಏನು ಕುಂಕುಮ ಹಚ್ಚಿ ಕರೆದಿರಲಿಲ್ಲ, ಇನ್ನಿವನು ಕೊಟ್ಟ ಸಲಹೆಯನ್ನು ವಿಶ್ವಬ್ಯಾಂಕ್ ಸೀರಿಯಸ್ ಆಗಿ ತಗೋಬೇಕಿರಲಿಲ್ಲ. ಯಾಕೆಂದರೆ ಅವನಿಗೂ ವಿಶ್ವಬ್ಯಾಂಕ್ಗೂ ಯಾವ ಸಂಬಂಧವೂ ಇರಲಿಲ್ಲ. ಆದರೆ ಇದೆಲ್ಲದರ ಹಿಂದೆ ಅಮೆರಿಕ ನಿಂತಿತ್ತು. ಒಂದು ಪ್ರಪೋಗಂಡಾಗಿ, ಒಂದು ಅಭಿಪ್ರಾಯ ಮೂಡಿಸೋದಿಕ್ಕಾಗಿನೇ ಅಲ್ಲೊಂದು ಲೇಖನವನ್ನು ಬರೆಸಲಾಗಿತ್ತು. ಅಲ್ಲವನು ಬಂದಿದ್ದು, ಲೇಖನ ಬರೆದಿದ್ದು, ವಿಶ್ವಬ್ಯಾಂಕ್ ಆ ಸಲಹೆಯನ್ನು ಸೀರಿಯಸ್ ಆಗಿ ತಗೊಂಡಿದ್ದು ಎಲ್ಲ ಕೂಡ ಅಮೆರಿಕದ ನಿರ್ದೇಶನದ ಮೇಲೇ ನಡೆದಿತ್ತು. ಇದು
ಇದಾದ ನಂತರ ವಿಶ್ವಬ್ಯಾಂಕ್ ಇದಕ್ಕಾಗಿ ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡಿತು. ಆ ನಂತರ ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ನಿರಂತರವಾಗಿ 9 ವರ್ಷಗಳ ಕಾಲ ಮಾತುಕತೆಗಳು ನಡೆದವು. ಅವತ್ತಿಗೆ ಭಾರತದ ಪರಿಸ್ಥಿತಿ ಕೂಡ ತುಂಬಾ ಚೆನ್ನಾಗೇನಿರಲಿಲ್ಲ. ಬ್ರಿಟಿಷರು ದೋಚಿಕೊಂಡು ಹೋಗಿದ್ರು, ಇಲ್ಲಿನ ವ್ಯವಸ್ಥೆಯನ್ನು ಹಾಳು ಮಾಡಿ ಹೋಗಿದ್ರು. ಈಗ ಭಾರತವನ್ನು ಮತ್ತೆ ಮೊದಲಿಂದ ಕಟ್ಟಬೇಕಿತ್ತು, ಅದಕ್ಕಾಗಿ ಹಣ ಬೇಕಿತ್ತು, ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ನೆರವು ಬೇಕಿತ್ತು. ಹೀಗಾಗಿ ಸುದೀರ್ಘ 9 ವರ್ಷಗಳ ಮಾತುಕತೆಯ ನಂತರ ಭಾರತ ವಿಶ್ವಬ್ಯಾಂಕಿನ ಮಧ್ಯಸ್ಥಿಕೆಯ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿತು. ಈ ಒಪ್ಪಂದದ ಪ್ರಕಾರ ಪಶ್ಚಿಮದ ನದಿಗಳು ಅಂದರೆ ಚಿನಾಬ್, ಝೇಲಂ ಹಾಗೂ ಇಂಡಸ್ ಅಂದರೆ ಸಿಂಧು ನದಿಗಳ ಮೇಲಿನ ಸಂಪೂರ್ಣ ಹಿಡಿತವನ್ನು ಪಾಕಿಸ್ತಾನಕ್ಕೆ ಕೊಡಲಾಯಿತು. ಹಾಗೆ ಸಟ್ಲೇಜ್, ರಾವಿ ಹಾಗೂ ಬಿಯಾಸ್ ನದಿಗಳ ನೀರಿನ ಮೇಲಿನ ಹಕ್ಕು ಭಾರತದ್ದಾಯಿತು. ಆದರೂ ಕೂಡ ಈ ನದಿಗಳ ನೀರು ಮುಂದೆ ಸಿಂಧು ನದಿಯನ್ನೇ ಸೇರೋದ್ರಿಂದ ಈ ನದಿಗಳ ನೀರಿನ ಬಳಕೆಯ ವಿಷಯದಲ್ಲಿ ಏನಾದರೂ ತಕರಾರುಗಳು ಬಂದರೆ ಪಾಕಿಸ್ತಾನ ಭಾರತದ ಜೊತೆ ಮಾತುಕತೆಯನ್ನು ನಡೆಸಿ ಬಗೆಹರಿಸ್ಕೋಬಹುದು. ಈ ನದಿಗಳು ಅಂದರೆ ಸಟ್ಲೇಜ್, ರಾವಿ ಹಾಗೂ ಬಿಯಾಸ್ ನದಿಗಳ ನೀರಿನ ಬಗ್ಗೆ ಪಾಕಿಸ್ತಾನ ಕೇಳುವ ಮಾಹಿತಿಯನ್ನು ಭಾರತ ಒದಗಿಸಿಕೊಡಬೇಕು. ಹಾಗೆ ಪಾಕಿಸ್ತಾನಕ್ಕೆ ಬಿಟ್ಟುಕೊಡಲಾದ ನದಿಗಳ ನೀರನ್ನು ಕೂಡ ಕುಡಿಯುವ ಹಾಗೂ ಇನ್ನಿತರ ಕನಿಷ್ಠ ಉದ್ದೇಶಗಳಿಗಾಗಿ ಭಾರತ ಬಳಕೆ ಮಾಡಿಕೋಬಹುದು. ನೀರಿನ ಬಗ್ಗೆ ಏನಾದರೂ ಮುಂದೆ ವಿವಾದಗಳುಂಟಾದರೆ ಪರಸ್ಪರ ಮಾತುಕತೆಗಳ ಮೂಲಕ ಬಗೆಹರಿಸ್ಕೋಬೇಕು ಅನ್ನೋ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಿದವು. ಗೆಳೆಯರೆ, ಇಲ್ಲಿ ಕೂಡ ಭಾರತ ಚಿನಾಬ್, ಝೇಲಂ ಹಾಗೂ ಇಂಡಸ್ ಅಂದರೆ ಸಿಂಧು ನದಿಗಳ ನೀರಿನ ಮೇಲಿನ ಸಂಪೂರ್ಣ ಹಕ್ಕನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ದು ಸರಿಯಲ್ಲ, ಇದು ಕೂಡ ನೆಹರು ಮಾಡಿದ ಎಡವಟ್ಟಗಳ ಪೈಕಿ ಒಂದು ಅಂತ ಕೆಲವರು ಹೇಳ್ತಾರೆ. ಆದರೆ ಅವತ್ತಿನ ಪರಿಸ್ಥಿತಿಯನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಅಂತೂ 1960ರಲ್ಲಿ ಅಲ್ಲೊಂದು ಒಪ್ಪಂದ ಆಯಿತು ಮತ್ತು ಕಳೆದ 62 ವರ್ಷಗಳಿಂದಲೂ ಭಾರತ ಆ ಒಪ್ಪಂದವನ್ನು ಉಲ್ಲಂಘಿಸದೆ ಅದನ್ನು ಪಾಲಿಸಿಕೊಂಡು ಬರ್ತಾ ಇದೆ. ಇನ್ನು 1960ರಲ್ಲಿ ಈ ಒಪ್ಪಂದ ಆಯ್ತಲ್ಲ, ಇದಾದಮೇಲೂ ಕೂಡ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ 1965ರಲ್ಲಿ ಮತ್ತು 1971ರಲ್ಲಿ ಎರಡು ಅತಿದೊಡ್ಡ ಯುದ್ಧಗಳು ನಡೆದವು. ಅದಾದ ಮೇಲೆ 1984ರಲ್ಲಿ ಸಿಯಾಚಿನ್ಗಾಗಿ ಸಂಘರ್ಷ ನಡೀತು. 1999ರಲ್ಲಿ ಕಾರ್ಗಿಲ್ ಸಂಘರ್ಷ ನಡೀತು. ಅವೆರಡೂ ಕೂಡ ಸಾಕಷ್ಟು ಯೋಧರ ಸಾವು ನೋವುಗಳಿಗೆ ಕಾರಣ ಆದವು ಮತ್ತು ಅತಿದೊಡ್ಡ ಸಂಘರ್ಷಗಳು ಅನ್ನಿಸ್ಕೊಂಡವು. ಇನ್ನು ಇದಲ್ಲದೆ ಭಾರತದಲ್ಲಿ ಪದೇ ಪದೇ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸ್ತಾ ಶಾಂತಿ ಭದ್ರತೆಗಳಿಗೆ ಭಂಗವನ್ನುಂಟು ಮಾಡ್ತಾ ಬಂತು ಪಾಕಿಸ್ತಾನ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಭಾರತದ ವಿರುದ್ಧ ಪ್ರಪಗಂಡ ಮಾಡ್ತಾ ಬಂತು ಮತ್ತು ಈಗಲೂ ಮಾಡ್ತಾ ಇದೆ. ಇಷ್ಟಾದರೂ ಭಾರತ ಸಿಂಧು ನದಿಯ ನೀರಿನ ಒಪ್ಪಂದವನ್ನು ಉಲ್ಲಂಘನೆ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಈ ನೀರಿನ ಒಪ್ಪಂದವನ್ನು ಮಾಡಿಸ್ತಲ್ಲ ವಿಶ್ವಬ್ಯಾಂಕು, ಅವರು ಪಾಕಿಸ್ತಾನಕ್ಕೆ ಡ್ಯಾಮುಗಳು ಹಾಗೂ ಕೆನಾಲ್ಗಳ ನಿರ್ಮಾಣಕ್ಕೆ ಭಾರಿ ಪ್ರಮಾಣದ ಸಾಲವನ್ನು ಕೊಟ್ಟರು. ಅದೇ ಹಣದಲ್ಲಿ ಸಿಂಧು ನದಿಯ ಮೇಲೆ ಹೈಬರ್ ಪಖ್ತುಂಖ್ವಾದಲ್ಲಿ ತರಬೇಲಾ ಡ್ಯಾಮ್ ನಿರ್ಮಾಣ ಆಯಿತು. ಝೇಲಂ ನದಿಯ ಮೇಲೆ ಮಂಗಳಾ ಡ್ಯಾಮ್ ನಿರ್ಮಾಣ ಆಯಿತು. ಪಾಕಿಸ್ತಾನಕ್ಕೆ ಯಾವತ್ತಿಗೂ ನೀರಿನ ಸಮಸ್ಯೆ ಆಗದ ಹಾಗೆ ಭಾರತ ನೋಡಿಕೊಳ್ಳುತ್ತು. ಹೀಗೆ ಎಲ್ಲವನ್ನು ಪಡ್ಕೊಂಡ ನಂತರ ಕೂಡ ಪಾಕಿಗಳ ಹೊಟ್ಟೆ ಕಿಚ್ಚು ಕಡಿಮೆ ಆಗಲಿಲ್ಲ. ಭಾರತ ಜಮ್ಮು ಕಾಶ್ಮೀರದ ಬಂಡೀಪುರದಲ್ಲಿ ಝೇಲಂ ಬೇಸಿನಲ್ಲಿ ಕಿಶನ್ ಗಂಗಾ ನದಿಯ ನೀರನ್ನು ಬಳಸಿ ಒಂದು ಜಲವಿದ್ಯುತ್ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡೋದಕ್ಕೆ ಹೋದಾಗ ಪಾಕಿಸ್ತಾನ ತಕರಾರು ತೆಗಿತು. ಹಾಗೆ ನೋಡಿದರೆ ಅದು ರನ್ ಆಫ್ ದ ರಿವರ್ ಪ್ರಾಜೆಕ್ಟ್ ಆಗಿತ್ತು. ಅಂದರೆ ನೀರನ್ನು ಸ್ಟಾಕ್ ಮಾಡದೆ ಹರಿದು ಹೋಗೋದಕ್ಕೆ ಬಿಟ್ಟು ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡೋ ಯೋಜನೆ ಅದು. ಇದಕ್ಕೆ ತಕರಾರು ತೆಗೆದ ಪಾಕಿಸ್ತಾನ ಈ ಯೋಜನೆಯಿಂದ ಆಕ್ರಮಿತ ಕಾಶ್ಮೀರಕ್ಕೆ ನೀರು ಸಿಗದ ಹಾಗಾಗತ್ತೆ ಅಂತ ಮಧ್ಯಸ್ಥಿಕೆ ನ್ಯಾಯಾಲಯದ ಮೊರೆ ಹೋಯಿತು. ಕಡೆಗೆ ನ್ಯಾಯಾಲಯ ಭಾರತದ ಪರ ತೀರ್ಪು ಕೊಡ್ತು ಮತ್ತು ಈ ಯೋಜನೆ 2018ರಲ್ಲಿ ಉದ್ಘಾಟನೆ ಕೂಡ ಆಯಿತು. ಈಗ ಅದು ಕಾಶ್ಮೀರಕ್ಕೆ ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಉಪಯೋಗವಾಗ್ತಾ ಇದೆ. ಹಾಗೆ ಚಿನಾಬ್ ನದಿಯ ಮೇಲೆ ಕೂಡ ಭಾರತ ಕಿಶ್ವಾರ ಜಿಲ್ಲೆಯ ದ್ರಾಬ್ಶಲಾ ಅನ್ನೋ ಕಡೆ ಇನ್ನೂ ಒಂದು ರನ್ ಆಫ್ ದ ರಿವರ್ ವಿದ್ಯುತ್ ಘಟಕದ ಸ್ಥಾಪನೆಗೆ ಮುಂದಾಯಿತು. 2013ರಲ್ಲಿ ಅವತ್ತಿನ UPA ಸರ್ಕಾರ ಇದಕ್ಕೆ ಅಡಿಗಲ್ಲಿಡೋ ಕೆಲಸವನ್ನು ಮಾಡಿತು. ಇದು ಸುಮಾರು 205 ಮೆಗಾವ್ಯಾಟ್ ವಿದ್ಯುತ್ ತಯಾರಿಕೆಯ ಯೋಜನೆ. ಆದರೆ ಪಾಕಿಸ್ತಾನ ಈ ಯೋಜನೆಯ ವಿರುದ್ಧ 2015ರಲ್ಲಿ ವಿಶ್ವಬ್ಯಾಂಕ್ಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿತು. ಇಲ್ಲಿ ನೀವೇ ನಿಂತು ಮಾಡಿಸಿದ ಇಂಡಸ್ ಟ್ರೀಟಿಯನ್ನು ಭಾರತ ಉಲ್ಲಂಘನೆ ಮಾಡ್ತಾ ಇದೆ. ಹೀಗಾಗಿ ನೀವು ತಂತ್ರಜ್ಞರನ್ನು ನೇಮಕ ಮಾಡಿ ಈ ಬಗ್ಗೆ ಪರಿಶೀಲಿಸಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಮನವಿಯನ್ನು ಸಲ್ಲಿಸಿತು. ಹಾಗೆ ಭಾರತ ಕೂಡ ತಟಸ್ಥ ತಜ್ಞರ ಕಮಿಟಿಯನ್ನು ನೇಮಕ ಮಾಡಿಕೊಂಡು ಬೇಕಿದ್ರೆ ತನಿಖೆ ಮಾಡಿಸಿ ಅಂತ ವಿಶ್ವಬ್ಯಾಂಕ್ಗೆ ಹೇಳಿತು. ಯಾಕೆಂದರೆ ಇಲ್ಲಿ ವಾಟರ್ ಟ್ರೀಟಿ ಏನಿದೆ ಅದು ಉಲ್ಲಂಘನೆ ಆಗಿಲ್ಲ. ಆ ಒಪ್ಪಂದದ ಪ್ರಕಾರ ಕುಡಿಯುವ ನೀರು ಹಾಗೂ ಇನ್ನಿತರ ಅಗತ್ಯಗಳಿಗೆ ಚೀನಾಬ್, ಝೇಲಂ ಹಾಗೂ ಸಿಂಧು ನದಿಗಳ ನೀರನ್ನು ಭಾರತ ಬಳಕೆ ಮಾಡೋದು ತಪ್ಪೇನಲ್ಲ. ಆದರೆ ಆ ನೀರನ್ನು ಸ್ಟಾಕ್ ಮಾಡಬಾರದು, ಅಂದರೆ ಪಾಕಿಸ್ತಾನಕ್ಕೆ ನೀರು ಹೋಗದಂತೆ ತಡೆಯುವ ಡ್ಯಾಮ್ಗಳನ್ನು ಕಟ್ಟಬಾರದು ಅಂತಷ್ಟೇ ಆ ಒಪ್ಪಂದ ಹೇಳುತ್ತೆ. ಹೀಗಾಗಿನೇ ಕಿಶನ್ ಗಂಗಾ ಯೋಜನೆಗೆ ಕೂಡ ಮಧ್ಯಸ್ಥಿಕೆಯ ನ್ಯಾಯಾಲಯ ಭಾರತದ ಪರ ತೀರ್ಪು ಕೊಟ್ಟಿರೋದು. ಹೀಗೆ ಭಾರತ ತಟಸ್ಥ ಕಮಿಟಿಯನ್ನು ಬೇಕಿದ್ರೆ ನೇಮಕ ಮಾಡಿಕೊಳ್ಳಿ ಅಂತ ಹೇಳಿದ ನಂತರ ಪಾಕಿಸ್ತಾನ 2016ರಲ್ಲಿ ತಾನೇ ಸಲ್ಲಿಸಿದ್ದ ಅರ್ಜಿಯನ್ನು ಹಿಂಪಡೆದು ಈ ವಿವಾದವನ್ನು ಬಗೆಹರಿಸೋದಕ್ಕೊಂದು ಮಧ್ಯಸ್ಥಿಕೆ ನ್ಯಾಯಾಲಯವನ್ನು ನೇಮಕ ಮಾಡಿ ಅಂತ ಇನ್ನೂ ಒಂದು ಅರ್ಜಿಯನ್ನು ಸಲ್ಲಿಸಿ ವಿಶ್ವಬ್ಯಾಂಕ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿತು. ಇಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯ ಸ್ಥಾಪನೆ ಆದರೆ
ಕಾಮಗಾರಿ ನಿಂತು ಹೋಗುತ್ತೆ, ತೀರ್ಪು ಬರೋವರೆಗೆ ಕೆಲಸ ನಡೆಯೋದನ್ನ ನಿಲ್ಲಿಸಬಹುದು ಅನ್ನೋ ಚಿಲ್ಲರೆ ಬುದ್ಧಿ ಅಷ್ಟೇ. ಇಲ್ಲಿ ಪಾಕಿಗಳ ಒತ್ತಡ ಹೆಚ್ಚಾದ ಮೇಲೆ ವಿಶ್ವಬ್ಯಾಂಕ್ ಏನ್ ಮಾಡಿದೆ, ಭಾರತ ಕೇಳಿರೋ ಹಾಗೊಂದು ತಟಸ್ಥ ಸಮಿತಿಯನ್ನೂ ನೇಮಕ ಮಾಡಿದೆ, ಹಾಗೆ ಮಧ್ಯಸ್ಥಿಕೆ ನ್ಯಾಯಾಲಯವನ್ನು ಕೂಡ ನೇಮಕ ಮಾಡ್ತಾ ಇದೆ. ಇದು ಒಂದೇ ವಿವಾದಕ್ಕೆ ಎರಡೆರಡು ನಿರ್ಧಾರಗಳನ್ನು ತಗೊಳ್ಳೋದು ಕೂಡ ಸರಿಯಲ್ಲ ಮತ್ತು ಹಾಗೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಆದರೆ ವಿಶ್ವಬ್ಯಾಂಕ್ ಅದನ್ನು ಮಾಡಿದೆ. ಇದು ಹೀಗೆ ಮುಂದುವರಿತಾ ಹೋದರೆ ಅಲ್ಲಿ ನಿರ್ಮಾಣವಾಗುವ ಪ್ರತಿ ಪ್ರಾಜೆಕ್ಟ್ಗೆ ಕೂಡ ಪಾಕಿಸ್ತಾನ ಹೀಗೆ ತರಲೆ ಮಾಡ್ತಲೇ ಹೋಗುತ್ತೆ. ಮೊದಲೇ ನಮ್ಮಲ್ಲಿ ಕಾಮಗಾರಿಗಳಾಗೋದು ವಿಳಂಬ, ಇನ್ನು ಜಮ್ಮು ಕಾಶ್ಮೀರದಂತಹ ಕಡೆಗಳಲ್ಲಿ ಕೆಲಸ ನಡೀಬೇಕು ಅಂದರೆ ನಾನಾ ಸಮಸ್ಯೆಗಳನ್ನು ಎದುರಿಸಿ ಕೆಲಸ ಮಾಡಬೇಕು. ಅದರ ಜೊತೆಗೆ ಆಗಾಗ ಇಂಥ ಮಧ್ಯಸ್ಥಿಕೆ ಕಿರಿಕಿರಿಗಳು ಕೂಡ ಶುರುವಾದರೆ ಏನು ದೇವರೇ ಗತಿ. ಇನ್ನು ಇಲ್ಲಿ ಮಧ್ಯಸ್ಥಿಕೆ ನ್ಯಾಯಮಂಡಳಿಯ ಬೇಡಿಕೆ ಇಡೋ ಮೂಲಕ ಪಾಕಿಸ್ತಾನ ಇಂಡಸ್ಟ್ರಿಟಿಯ ಆರ್ಟಿಕಲ್ 9 ಅನ್ನು ಉಲ್ಲಂಘನೆ ಮಾಡ್ತಾ ಇದೆ. ಈ ಆರ್ಟಿಕಲ್ 9 ಪಾಕಿಸ್ತಾನಕ್ಕೆ ನೀಡಲಾದ ನದಿಗಳ ನೀರನ್ನು ಕೂಡ ಕೆಲವು ಉದ್ದೇಶಗಳಿಗೆ ಅಂದರೆ ಪಾಕಿಸ್ತಾನಕ್ಕೆ ತೊಂದರೆಯಾಗದ ಉದ್ದೇಶಗಳಿಗೆ ಭಾರತ ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಮತ್ತು ಅದನ್ನು ಪಾಕಿಸ್ತಾನ ತಡೆಯೋದಕ್ಕೆ ಬರೋದಿಲ್ಲ. ಆದರೆ ಮಾಹಿತಿಯನ್ನು ಹಂಚಿಕೋಬೇಕು ಅಷ್ಟೇ. ಇಲ್ಲಿ ಪದೇ ಪದೇ ಭಾರತಕ್ಕೆ ತೊಂದರೆ ಉಂಟು ಮಾಡುವ ಮೂಲಕ ಪಾಕಿಸ್ತಾನ ಟ್ರೀಟಿಯ ಆರ್ಟಿಕಲ್ 9 ಅನ್ನು ಉಲ್ಲಂಘನೆ ಮಾಡ್ತಾ ಇದೆ. ಹೀಗಾಗಿ ವಿಶ್ವಬ್ಯಾಂಕ್ ಮುಂದೆ ಪಾಕಿಸ್ತಾನ ಇಟ್ಟಿರುವ ಅರ್ಜಿಯನ್ನು ವಾಪಸ್ಸು ಪಡೆಯದೇ ಇದ್ದರೆ ಈ ಒಪ್ಪಂದವನ್ನು ನಾವು ರದ್ದು ಮಾಡಿಕೊಳ್ತೀವಿ ಅಂತ ಭಾರತ ಪಾಕಿಸ್ತಾನಕ್ಕೆ ನೋಟಿಸನ್ನು ಕೊಟ್ಟಿದೆ ಮತ್ತು ಅದಕ್ಕೆ 3 ತಿಂಗಳ ಕಾಲಾವಧಿಯನ್ನು ಕೂಡ ಕೊಟ್ಟಿದೆ. ಗೆಳೆಯರೆ, ಭಾರತ ಒಪ್ಪಂದವನ್ನು ರದ್ದು ಮಾಡಿಕೊಂಡು ಸಿಂಧು ನದಿಯ ನೀರನ್ನು ಡೈವರ್ಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಪಾಕಿಗಳಿಗಿನ್ನು ಯಾವುದಕ್ಕೂ ಒಂದು ಹನಿ ನೀರಿಲ್ಲದ ಹಾಗಾಗುತ್ತೆ. ಈಗ ಹಸಿವನ್ನು ಮಾತ್ರ ನೋಡ್ತಾ ಇರೋ ದೇಶ ಮುಂದೆ ಹಸಿವು ಹಾಗೂ ನೀರಿನ ಸಮಸ್ಯೆಗೆ ತುತ್ತಾಗುತ್ತೆ ಮತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಇದು ತುಂಬಾ ಒಳ್ಳೆಯ ಉಪಾಯ ಕೂಡ. ಹೀಗಾಗಿನೇ ನೀವು ಸರಿ ಹೋಗದೇ ಇದ್ರೆ ನಾವು ಒಪ್ಪಂದವನ್ನು ಕೈ ಬಿಡ್ತೀವಿ, ಆ ನಂತರ ಬೇಕಿದ್ರೆ ಮತ್ತೆ ಮಾತುಕತೆ ಮಾಡಿ ಹೊಸ ಒಪ್ಪಂದನ ಮಾಡಿಕೊಳ್ಳೋಣ ಅಂತಿದೆ ಭಾರತ. ಹಾಗೆ ಮತ್ತೆ ಮಾತುಕತೆಗಳು ನಡೆದು ಹೊಸ ಒಪ್ಪಂದ ಆಗೋವರೆಗೆ ನೀರು ನಿಂತರೂ ಕೂಡ ಪಾಕಿಗಳ ಕಥೆ ಮುಗಿದು ಹೋಗುತ್ತೆ. ಅದು ಅಲ್ಲದೆ ಇನ್ನು ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ಚುನಾವಣೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಈಗ ಅಲ್ಲಿನ ಶಹಬಾಜ್ ಸರ್ಕಾರ ತನ್ನ ಮಧ್ಯಸ್ಥಿಕೆ ನ್ಯಾಯಾಲಯದ ಅರ್ಜಿಯನ್ನು ವಾಪಸ್ ತಗೊಂಡ್ರೆ ಅಲ್ಲಿನ ಜನರ ಕಣ್ಣಲ್ಲಿ ಆ ಸರ್ಕಾರ ವಿಲನ್ ಥರ ಕಾಣಿಸುತ್ತೆ. ತಗೊಳ್ಳದೇ ಇದ್ರೆ ಅಕಸ್ಮಾತ್ ಭಾರತ ನೀರು ನಿಲ್ಲಿಸ್ಬಿಟ್ರೆ ಬರೋ ಬೇಸಿಗೆಯಿಂದ ಪಾಕಿಗಳು ನರಳಬೇಕಾಗತ್ತೆ. ಈಗ ಬೆಣೆ ಕಿತ್ತು ಬಾಲ ಸಿಗಿಸ್ಕೊಳ್ಳೋದು ಅಂತಾರಲ್ಲ, ಹಂಗಾಗಿದೆ ಪಾಕಿಗಳ ಪರಿಸ್ಥಿತಿ. ಅವರ ಮುಂದಿನ ನಿರ್ಧಾರ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮಜಾ ಅಂತೂ ಬರ್ತಿದೆ, ಮುಂದಿನದನ್ನು ಕಾದು ನೋಡೋಣ. ಇದು ಗೆಳೆಯರೆ ಇಂಡಸ್ ವಾಟರ್ ಟ್ರೀಟಿ ಹಾಗೂ ಪಾಕಿಸ್ತಾನಕ್ಕೆ ಭಾರತ ಕೊಡ್ತಿರೋ ಶಾಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.